ಕ್ವಶನ್ ನೋಡಿ, ಎ ಪ್ಲಸ್ ಬಿ ಅಂದರೆ ಎ ಯು ಬಿ ನ ಸಹೋದರ, ಓಕೆನಾ? ನೆಕ್ಸ್ಟ್ ಎ ಕ್ರಾಸ್ ಅಂದ್ರೆ ಇದ್ರೊಳಗಡೆ ನಾವು ನೆನಪಿಟ್ಕೋಬೇಕಾಗಿದ್ದು ಪ್ಲಸ್ ಅಂದ್ರೆ ಏನು, ಗುಣಾಕಾರ ಅಂದ್ರೆ ಏನು, ಭಾಗಾಕಾರ ಅಂದ್ರೆ ಏನು, ಓಕೆನಾ? ಎ ಬಿ ಸಿ ಬದಲಿ ಇಲ್ಲಿ ಕೊಟ್ಟಿದ್ದಾರೆ ಎಚ್ ಐ ಜಿ ಅಂತ ಕೊಟ್ಟಿದ್ದಾರೆ. ಸೊ ನಾವು ಮೇನ್ ನೆನಪಿಡಬೇಕಾಗಿರೋ ಸಂಗತಿ ಯಾವುದು ಅಂತ ಹೇಳಿದ್ರೆ ಪ್ಲಸ್ ಗುಣಾಕಾರ ಡಿವೈಡೆಡ್ ಬೈ. ಸೊ ಇಲ್ಲಿ ಪ್ಲಸ್ ಅಂದ್ರೆ ಏನು, ಪ್ಲಸ್ ಚಿಹ್ನೆ ಬಂತು ಅಂತ ಹೇಳಿದ್ರೆ ಏನಂತ ತಿಳ್ಕೋಬೇಕು, ಎ ಯು ಬಿ ನ ಸಹೋದರ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಇದೆ, ಎಲ್ಲಿದೆ, ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಇದೆನಾ ಅಂದ್ರೆ ಏನಿದ್ರ ಅರ್ಥ, ಎಚ್ ಎಂಬುವನು ಜಿ ಯ ಸಹೋದರ ಅಂತ ಅರ್ಥ ಆಗತ್ತೆ, ಓಕೆನಾ? ನೆಕ್ಸ್ಟ್ ಕ್ರಾಸ್ ಅಂದ್ರೆ ನೋಡಿ, ಎ ಕ್ರಾಸ್ ಬಿ ಅಂದ್ರೆ ಎ ಯು ಬಿ ನ ತಂದೆ, ಅಂದ್ರೆ ಕ್ರಾಸ್ ಅಂತಂದ್ರೆ ಕ್ರಾಸ್ ಎಲ್ಲಿದೆ ನೋಡಿ, ಇಲ್ಲಿ ಇಲ್ಲಿದೆನಾ ಅಂದ್ರೆ ಎ ಯು ಬಿ ನ ತಂದೆ ಅಂತಂದ್ರೆ ಎಚ್ ಎಂಬುವನು ಜೀರವರ ತಂದೆ ಅಂತ ಅರ್ಥ ಆಗುತ್ತೆ, ಓಕೆನಾ? ನೆಕ್ಸ್ಟ್ ನೋಡಿ, ಡಿವೈಡೆಡ್ ಬೈ, ಡಿವೈಡೆಡ್ ಬೈ ಅಂದ್ರೆ ಏನು, ಎ ಯು ಬಿ ನ ತಾಯಿ ಅಂದ್ರೆ ಡಿವೈಡೆಡ್ ಬೈ, ಇಲ್ಲಿದೆ ನೋಡಿ, ಎಚ್ ಎಂಬುವರು ಜೀನ ತಾಯಿ ಅಂತ ಅರ್ಥ. ಹಾಗಾದ್ರೆ ಕೆಳಗಿನವುಗಳಲ್ಲಿ ಯಾವುದು ಜಿ ಯು ಎಚ್ ನ ತಂದೆ ಆಗಿರುತ್ತಾನೆ, ಅಂದ್ರೆ ಜಿ ಯು ಎಚ್ ನ ತಂದೆ ಆಗ್ಬೇಕು ಅಂತ ಹೇಳಿದ್ರೆ ಯಾವುದು ಈ ರಿಲೇಷನ್ ಕರೆಕ್ಟ್ ಅಂತ ಕೇಳಿದಾನೆ. ಒಂದು ಒಂದು ಸಾಲ್ವ್ ಮಾಡ್ತಾ ಹೋಗಿ. ಫಸ್ಟ್ನೇದ್ ನೋಡಿ, ನಾನು ಫಸ್ಟ್ನೇದ್ ಸಾಲ್ವ್ ಮಾಡ್ತೀನಿ, ಏನಾಗುತ್ತೆ, ಎಚ್ ಕ್ರಾಸ್ ಐ ಅಂತಿದೆ. ಸೊ ಎಚ್ ಕ್ರಾಸ್ ಐ, ಕ್ರಾಸ್ ಅಂದ್ರೆ ಏನು, ಎಚ್ ಯು ಐ ನ ತಂದೆ ಅಂತ ಹೇಳ್ತಾನೆ, ಅಂದ್ರೆ ಏನು, ಎಚ್ ಎಂಬುವನು ಐ ನ ತಂದೆ, ಎಚ್ ತಂದೆ ಐ ಕೆಳಗ್ ಬರ್ತಾನ, ಓಕೆನಾ? ಎರೋ ಮಾರ್ಕ್ ಹಾಕಿ. ನೆಕ್ಸ್ಟ್ ನೋಡಿ, ಇದು ಮುಗಿತ, ಎಚ್ ಎಂಬುವನು ಐ ನ ತಂದೆ. ನೆಕ್ಸ್ಟ್ ಮತ್ತೆ ಗುಣಾಕಾರ ಇದೆ, ಐ ಎಂಬುವರು ಜಿ ನ ತಂದೆ ಅಂತೆ, ಈ ಐ ಎಂಬುವರು ಯಾರು, ಜೀರವರ ತಂದೆ. ಇಲ್ಲಿ ಐ ಇದೆ, ಐರವರು ಜೀರವರ ತಂದೆನಾ, ಕರೆಕ್ಟಾ ತಪ್ಪ, ಓಕೆನಾ? ಹಾಗಾದ್ರೆ ಕೇಳಿದ್ದ ಯಾವುದು, ಜಿ ಯು ಎಚ್ ನ ತಂದೆ, ಜಿ ಎಂಬುವನು ಎಚ್ ಗೆ ತಂದೆ ಆಗಕ್ ಸಾಧ್ಯನಾ, ಚಾನ್ಸ್ ಇಲ್ಲ, ಯಾಕಂದ್ರೆ ಎಚ್ ಅಜ್ಜ ಆಗ್ತಾನೆ, ಎಚ್ ಅಜ್ಜ ಆಗ್ತಾನೆ, ಜಿ ಲಿಂಗನೇ ಗೊತ್ತಿಲ್ಲ ನಮ್ಗೆ, ಅದು ಹೆಂಗಸು ಅಂತ ಗೊತ್ತಿಲ್ಲ, ಗಂಡಸು ಅಂತ ಗೊತ್ತಿಲ್ಲ, ಹೌದಾ? ಸೊ ಇದರಿಂದ ನಾವು ಜಿ ಯು ಎಚ್ ನ ತಂದೆ ಆಗಬಹುದಾ ಅಂತ ಹೇಳಿಕೆ ಸಾಧ್ಯನೇ ಇಲ್ಲ, ಓಕೆನಾ? ಒಂದೇದ್ ಮುಗಿತು. ನೆಕ್ಸ್ಟ್ ಎರಡನೇದ್ ಬನ್ನಿ, ಎರಡನೇದ್ ಏನಿದೆ, ಎಚ್ ಪ್ಲಸ್ ಜಿ, ಪ್ಲಸ್ ಅಂದ್ರೆ ಏನು, ಪ್ಲಸ್ ಅಂದ್ರೆ ಏನು, ಎ ಯು ಬಿ ನ ಸಹೋದರ, ಅಂದ್ರೆ ಎಚ್ ಎಂಬುವನು, ಸಾರಿ ಪ್ಲಸ್ ಇದೆ ಅಲ್ವಾ, ಓಕೆ, ಎಚ್ ಜಿ ನ ಸಹೋದರ, ಓಕೆನಾ? ಎಚ್ ಎಂಬುವನ್ ಯಾರು, ಸಹೋದರ ಅಂದ್ರೆ ಪ್ಲಸ್, ಯಾರ ಸಹೋದರ, ಜೀರವರ ಸಹೋದರ, ಓಕೆನಾ? ಸೊ ಇವೆಲ್ಲ ಎಷ್ಟು ಫಸ್ಟ್ ವಿಡಿಯೋ ಒಳಗಡೆ ಕಂಪ್ಲೀಟ್ ಆಗಿ ಹೇಳಿದ್ದು, ಈ ಚಿನ್ನ ಅಂದ್ರೆ ಏನು, ಇದು ಅಂದ್ರೆ ಏನು, ಇನ್ನೂ ಒಂದ್ ಎರಡ್ ಮೂರು ಚಿನ್ನ, ಪ್ಲಸ್ ಯಾಕೆ ತಗೋತೀನಿ, ಮೈನಸ್ ಯಾಕೆ ತಗೋತೀನಿ ಅನ್ನೋದನ್ನ ಫಸ್ಟ್ ವಿಡಿಯೋ ಒಳಗಡೆ ನೋಡಿದ್ದು ಹೇಳಿದ್ದಾಗಿದೆ. ಸೊ ಇದು ನಿಮ್ಗೆ ಡೈರೆಕ್ಟ್ ಆಗಿ ಏನಾದ್ರೂ ತಿಳಿಲಿಲ್ಲ ಅಂತ ಹೇಳಿದ್ರೆ ಫಸ್ಟ್ ವಿಡಿಯೋನ ಫಾಲೋ ಅಪ್ ಆಗಿ, ಓಕೆನಾ? ನೆಕ್ಸ್ಟ್ ನೋಡಿ, ಎಚ್ ಪ್ಲಸ್ ಜಿ ಐ, ಜಿ ಕ್ರಾಸ್ ಐ, ಕ್ರಾಸ್ ಅಂದ್ರೆ ಏನು, ಜಿ ಎಂಬುವನು ಐ ನ ತಂದೆ, ಅಂದ್ರೆ ಏನು, ಇವ ಜಿ ಐ ರವರಿಗೆ ತಂದೆ, ಐ ಯಾವ್ದು, ಸೆಕ್ಸ್ ಗೊತ್ತಿಲ್ಲ ನಮ್ಗೆ, ಹೆಣ್ಣು ಅಂತೂ ಗೊತ್ತಿಲ್ಲ, ಗಂಡು ಅಂತೂ ಗೊತ್ತಿಲ್ಲ. ಸೊ ಕ್ವಶನ್ ನೋಡಿ, ಜಿ ಯು ಎಚ್ ನ ತಾಯಿ, ಹೌದಾ? ಜಿ ಎಂಬುವ ಎಚ್ ನ ತಾಯಿ ಆಗ್ಲಿಕ್ಕೆ ಸಾಧ್ಯನಾ, ಇಲ್ಲ, ಎರಡನೇದು ತಪ್ಪು. ದೆನ್ ಥರ್ಡ್ ಒನ್ ನೋಡಿ, ಎಚ್ ಡಿವೈಡ್ಸ್ ಜಿ, ಎಚ್ ಡಿವೈಡ್ಸ್ ಜಿ ಅಂತಂದ್ರೆ ಏನು, ಎಚ್ ಎಚ್ ಯು ಬಿ ನ ತಾಯಿ, ಎಚ್ ಎಂಬುವರು ಯಾರು, ಎಚ್ ಎಂಬುವರು ಜೀರವರ ತಾಯಿ, ಓಕೆನಾ? ಹೌದ, ಜಿ ಯು. ನೆಕ್ಸ್ಟ್ ಜಿ ಯು ಐ ನ ತಾಯಿ, ಹೌದಾ ಅಲ್ವಾ? ನೋಡಿ ಡಿವೈಡ್ಸ್, ಜಿ ಯು ಐ ರವರ ತಾಯಿ, ಜಿ ಎನ್ನುವರು ಯಾರು, ಐ ರವರ ತಾಯಿ. ಈ ಕ್ವಶನ್ ನೋಡಿ, ಜಿ ಯು ಎಚ್ ನವರ ತಾಯಿ ಆಗ್ಲಿಕ್ಕೆ ಸಾಧ್ಯನಾ, ಇಲ್ಲಿ ಜಿ ಎಂಬುವರು ಎಚ್ ರವರ ತಾಯಿ ಆಗ್ಲಿಕ್ಕೆ ಸಾಧ್ಯನಾ, ಚಾನ್ಸ್ ಇಲ್ಲ, ಓಕೆ, ಇದು ತಪ್ಪಾಯ್ತು. ಫೋರ್ತ್ ಒನ್ ನೋಡಿ, ಫೋರ್ತ್ ಒನ್ ಏನಾಗುತ್ತೆ, ಫೋರ್ತ್ ಒನ್ ಎಚ್ ಕ್ರಾಸ್ ಜಿ, ಅಂದ್ರೆ ಕ್ರಾಸ್ ಅಂದ್ರೆ ಏನು, ಎಚ್ ರವರು ಜೀರವರ ಏನು ತಂದೆನಾ. ಸೊ ಎಚ್ ಎಂಬುವರು ಜೀರವರ ತಂದೆ, ಓಕೆ. ಈಗ ನೋಡಿ, ಜಿ ಐ, ಜೀರವರು ಜಿ ಪ್ಲಸ್, ಜೀರವರು ಐ ರವರ ಸಹೋದರ, ಜಿ ಎಂಬುವರು ಐ ರವರ ಸಹೋದರ, ಓಕೆನಾ? ಹಾಗಾದ್ರೆ ಜಿ ಯು ಎಚ್ ನ ತಂದೆ, ಜಿ ಎಂಬುವರು ಎಚ್ ರವರ ತಾಯಿ ಆಗ್ಲಿಕ್ಕೆ ಸಾಧ್ಯನಾ, ಇದು ಅಲ್ಲ. ಅಂದ್ರೆ ಆಪ್ಷನ್ ಏನಿರುತ್ತೆ ನಿಮ್ದು, ಫಿಫ್ತ್ ಆಪ್ಷನ್ ಯಾವುದು ಅಲ್ಲ.
ಓಕೆನಾ ಯಾವುದು ಅಲ್ಲ ಈ ತರ ಕ್ವೆಶ್ಚನ್ ಬರ್ತಾ ಇರುತ್ತೆ ಸಾಲ್ವ್ ಮಾಡ್ತಾ ಹೋಗಿ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಸೋ ಈ ಕ್ವೆಶ್ಚನ್ ನೋಡಿ ಎ ಪ್ಲಸ್ ಬಿ ಎಂದರೆ ಎ ಯು ಬಿ ಯ ಸಹೋದರ ಅಂದ್ರೆ ಪ್ಲಸ್ ಅಂದ್ರೆ ಏನು ಎ ಎಂಬುವನು ಬಿ ಯ ಸಹೋದರ ಇಲ್ಲಿ ಎಲ್ಲಾದ್ರೂ ಪ್ಲಸ್ ಇದೆನಾ ನೋಡಿ ಇಲ್ಲಿದೆ ನೋಡಿ ಸೊ ಎನ್ ಪ್ಲಸ್ ಎಂ ಅಂದ್ರೆ ಏನಂತ ಹೇಳ್ತೀರಾ ಎನ್ ಎಂಬುವರು ಎಂ ರವರ ಸಹೋದರ ಅಂತ ಹೇಳ್ತೇವೆ ಮೈನಸ್ ನೋಡಿ ಮೈನಸ್ ಅಂದ್ರೆ ಏನು ಎ ಯು ಬಿ ಯ ಸಹೋದರ ಇಲ್ಲಿದೆ ನೋಡಿ ಎನ್ ಎಂಬುವರು ಸಿ ರವರಿಗೆ ಸಹೋದರಿ ಆಗ್ತಾರೆ ಓಕೆನಾ ನೆಕ್ಸ್ಟ್ ಕ್ರಾಸ್ ಇದೆ ಕ್ರಾಸ್ ಇಲ್ಲಿ ಎಲ್ಲಿದೆ ಇಲ್ಲಿ ನೋಡಿ ಇಲ್ಲಿ ಕ್ರಾಸ್ ಅಂದ್ರೆ ಏನು ಎ ಯು ಬಿ ರವರ ತಂದೆ ಓಕೆನಾ ಇಲ್ಲಿ ಎಂ ಅನ್ನುವರು ಯಾರು ಎನ್ ರವರಿಗೆ ತಂದೆ ಆಗ್ತಾನೆ ಅಂದ್ರೆ ಅದರ ಅರ್ಥ ಏನು ಪ್ಲಸ್ ಅಂದ್ರೆ ಎಲ್ಲಿ ಬರುತ್ತೋ ಅದರ್ ರಿಲೇಷನ್ ಹಾಕಿ ಮೈನಸ್ ಅಂದ್ರೆ ಏನ್ ಬರುತ್ತೋ ಅದರ್ ರಿಲೇಷನ್ ಹಾಕಿ ಕ್ರಾಸ್ ಅಂದ್ರೆ ಏನ್ ಬರುತ್ತೋ ಅದರ್ ರಿಲೇಷನ್ ಹಾಕ್ತಾ ಹೋಗಿ ಲಾಸ್ಟ್ ಕ್ವಶನ್ ಏನ್ ಕೇಳಿದ ನೋಡಿ ಹಾಗಾದರೆ ಎಂ ರವರ ಮಗ ಸಿ ಆಗಿರುತ್ತಾನೆ ಇವುಗಳಲ್ಲಿ ಯಾವುದೋ ಒಂದು ರಿಲೇಷನ್ ಒಳಗಡೆ ಎಂ ಅನ್ನೋ ಅಪ್ಪ ಆದ್ರೆ ಸಿ ಅನ್ನೋ ಏನಾಗಿರ್ತಾನೆ ಮಗ ಆಗಿರ್ತಾನೆ ಓಕೆನಾ ಓಕೆ ನೋಡಿ ಎಂ ರವರ ಮಗ ಸಿ ಆಗಿರುತ್ತಾನೆ ಅಂದಾನೆ ಎಂ ತಾಯಿನೂ ಆಗಿರ್ಬೋದು ಅಲ್ವಾ ಎಂ ಎನ್ನುವರು ತಾಯಿನೂ ಆಗಿರ್ಬೋದು ತಂದೆನೂ ಆಗಿರ್ಬೋದು ಆದ್ರೆ ಇಲ್ಲಿ ಎಲ್ಲೂ ಹೇಳಿಲ್ಲ ಯಾವುದು ಎಂ ರವರ ಮಗ ಸಿ ಆಗಿರುತ್ತಾನೆ ಎಂ ರವರ ಮಗ ಅಂತಂದ್ರೆ ಏನು ಎಂ ಹೆಣ್ಮಗಳು ಇರ್ಬೋದು ಗಣಮಗನು ಇರ್ಬೋದು ಓಕೆನಾ ಫಸ್ಟ್ ನೇ ಸಾಲ್ವ್ ಮಾಡಿ ಎಂ ಮೈನಸ್ ಎನ್ ಎಂ ಮೈನಸ್ ಎನ್ ಎಂ ಎಂಬುವರು ಎನ್ ರವರ ಸಹೋದರಿ ಓಕೆನಾ ಎಂ ಎನ್ನುವರು ಯಾರು ಎನ್ ರವರ ಸಹೋದರಿ ಓಕೆನಾ ನೆಕ್ಸ್ಟ್ ಎನ್ ಕ್ರಾಸ್ ಸಿ ಕ್ರಾಸ್ ಅಂದ್ರೆ ಏನು ಇದು ಎ ಯು ಬಿ ರವರ ತಂದೆ ಅಂತಂದಿದ್ದಾನೆ ಕ್ರಾಸ್ ಅಂದ್ರೆ ಏನು ಎನ್ ಎನ್ನುವರು ಯಾರು ಸಿ ರವರ ತಂದೆ ಓಕೆನಾ ಎನ್ ಎನ್ನುವರು ಸಿ ರವರ ತಂದೆ ಇಲ್ಲೇ ನೋಡ್ಬಿಡಿ ಇದು ಹೌದಾ ಅಲ್ಲ ಹೇಳ್ಬಿಟ್ಟು ಇವರಿಬ್ರು ಅಕ್ಕ ಅಥವಾ ತಂಗಿ ಇವ್ರ ಮಗ ಅಂದ್ರೆ ಎಮ್ಮಗ ಮಗ ಆಗ್ಲಿಕ್ಕೆ ಸಾಧ್ಯನಾ ಚಾನ್ಸೇ ಇಲ್ಲ ಹೌದಾ ಇವ್ರ ಮಗ ಅಂತ ಹೇಳಿದ್ರೆ ಸಹೋದರ ಇವರಿಬ್ರು ಸಹೋದರ ಸಹೋದರಿ ಅನ್ಕೊಳ್ಳಿ ಸಹೋದರ ಸಹೋದರಿ ಅಂತ ಹೇಳಿದ್ರೆ ಇವ್ರ ಮಗ ಇವ ಆದ್ರೆ ಇವರು ತಂದೆ ಅಥವಾ ತಾಯಿ ಆಗ್ಲಿಕ್ಕೆ ಸಾಧ್ಯನಾ ಚಾನ್ಸೇ ಇಲ್ಲ ಫಸ್ಟ್ನೇ ಆಪ್ಷನ್ ಇಲ್ಲೇ ರಾಂಗ್ ಆಯ್ತು ಬಿಟ್ಬಿಡಿ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಬನ್ನಿ ಎಫ್ ಮೈನಸ್ ಸಿ ಎಫ್ ಮೈನಸ್ ಮೈನಸ್ ಅಂದ್ರೆ ಏನಿದ್ರ ಅರ್ಥ ಎ ಯು ಬಿ ಯ ಸಹೋದರಿ ಎಫ್ ಅನ್ನುವರು ಸಿ ರವರ ಸಹೋದರಿ ಎಫ್ ಎನ್ನುವರು ಸಿ ರವರ ಸಹೋದರಿ ಎಫ್ ಎನ್ನುವರು ಸಿ ರವರ ಸಹೋದರಿ ಓಕೆನಾ ನೆಕ್ಸ್ಟ್ ನೋಡಿ ಪ್ಲಸ್ ಇದೆ ಸಿ ಪ್ಲಸ್ ಎನ್ ಸಿ ರವರು ಎನ್ ರವರ ಸಹೋದರ ಸಿ ಎನ್ನುವರು ಯಾರು ಎನ್ ರವರ ಸಹೋದರ ಸೊ ಎನ್ ಕ್ರಾಸ್ ಎಂ ನಮಗೆ ಕೇಳಿರೋ ರಿಲೇಷನ್ ಸಿ ಮತ್ತು ಎಂ ಬಂತು ಅಂತ ಹೇಳಿದ್ರೆ ಅಲ್ಲಿ ಸ್ಟಾಪ್ ಮಾಡಿಬಿಡಿ ಸೊ ನನಗೆ ಸಿ ಅಷ್ಟೇ ಬಂದಿದೆ ಎಂ ಇನ್ನೂ ಬಂದಿಲ್ಲ ಸೊ ಎನ್ ಕ್ರಾಸ್ ಎಂ ಕ್ರಾಸ್ ಅಂದ್ರೆ ಏನು ಎನ್ ಎನ್ನುವರು ಎಂ ರವರ ತಂದೆ ಓಕೆನಾ ಇವ್ರು ಯಾರು ಎಂ ರವರ ತಂದೆ ಅಂದ್ರೆ ಇವ ಏನ್ ಕೇಳಿದಾನೆ ಸೊ ಎಂ ರವರ ಮಗ ಸಿ ಸೊ ಸಿ ರವರ ಮಗ ಅಂತ ಕೇಳಿಲ್ಲ ಎಂ ರವರ ಮಗ ಸಿ ಅಂತಂದ್ರೆ ಸಿ ಕೆಳಗೆ ಬರ್ಬೇಕು ಎಂ ಮೇಲೆ ಬರಬೇಕು ಸೊ ಎರಡನೇ ಆಪ್ಷನ್ ಕೂಡ ರಾಂಗ ಓಕೆ ಬಿಟ್ ಬಿಡಿ ನೆಕ್ಸ್ಟ್ ಮೂರನೇದ್ ನೋಡಿ ಮೂರನೇದ್ ಏನಿದೆ ಎನ್ ಪ್ಲಸ್ ಎಂ ಅಂದ್ರೆ ಎನ್ ಎಂ ರವರ ಸಹೋದರ ಸೊ ಎನ್ ಎಂಬುವರು ಯಾರು ಎಂ ರವರ ಸಹೋದರ ಗಣಮಗ ನೆಕ್ಸ್ಟ್ ಎಂ ಮೈನಸ್ ಎಫ್ ಎಂ ಮೈನಸ್ ಎಫ್ ಅಂದ್ರೆ ಏನು ಎಂ ಮೈನಸ್ ಎಂ ರವರು ಎಫ್ ರವರ ಸಹೋದರಿ ನೋಡಿ ಎಂ ರವರು ಎಫ್ ರವರ ಸಹೋದರಿ ಅಂತ ಹೇಳಿದ್ದಾನೆ ಓಕೆನಾ ಇಲ್ಲೇನ್ ಬರುತ್ತೋ ನೋಡೋಣ ಕ್ರಾಸ್ ಅಂದ್ರೆ ಎಫ್ ಕ್ರಾಸ್ ಸಿ ಕ್ರಾಸ್ ಅಂದ್ರೆ ಏನು ಎಫ್ ಎಂಬುವರು ಸಿ ರವರ ತಂದೆ ಓಕೆನಾ ಎಫ್ ಎಂಬುವರು ಸಿ ರವರ ತಂದೆ ಓಕೆನಾ ಇಲ್ಲಿ ನೋಡಿ ಇವರು ಅಕ್ಕ ಅಣ್ಣ ಅಥವಾ ತಮ್ಮ ಏನೋ ಸಹೋದರ ಸಹೋದರಿ ಯಾರು ಹೌದಾ ಇವ ಇವ್ರ ಮಗ ಅಂತ ಹೇಳಿದ್ರೆ ಇವ್ರ ತಾಯಿ ಆಗ್ಲಿಕ್ಕೆ ಸಾಧ್ಯನಾ ಚಾನ್ಸೇ ಇಲ್ಲ ಸೊ ಎಂ ಕೆಳಗಡೆ ಸಿ ಬರಬೇಕು ಬಂದಿದೆ ಆದ್ರೆ ರಿಲೇಷನ್ ಅನ್ನ ಥಿಂಕ್ ಮಾಡಿ ರಿಲೇಷನ್ ಅನ್ನ ಥಿಂಕ್ ಮಾಡಿದಾಗ ಏನಾಗುತ್ತೆ ಇವ್ರ ಅತ್ತೆ ಆಗ್ತಾರೆ ಯಾಕಂದ್ರೆ ಇವ್ರ ಸಹೋದರಿ ಅನ್ಕೊಳ್ಳಿ ಸಹೋದರಿ ಅಂದ್ರೆ ಇವ್ರ ಅಪ್ಪ ಇವನು ಸಿ ರವರ ಅಪ್ಪ ಎಫ್ ಆಗ್ತಾನೆ ಹಾಗಾದ್ರೆ ಇವ್ರ ಏನಾಗ್ತಾರೆ ಅತ್ತೆ ಆಗ್ತಾರೆ ಸೊ ಇದು ಕೂಡ ರಾಂಗು ನೆಕ್ಸ್ಟ್ ಫೋರ್ತ್ ಆಪ್ಷನ್ ನೋಡಿ ಫೋರ್ತ್ ಆಪ್ಷನ್ ಏನಿದೆ ಎಂ ಕ್ರಾಸ್ ಎನ್ ಎಂ ಕ್ರಾಸ್ ಎಂ ಎಂಬುವರು ಎನ್ ರವರ ತಂದೆ ನೋಡಿ ಎಂ ಎಂಬುವರು ಯಾರು ಎನ್ ರವರ ತಂದೆ ಓಕೆನಾ
M N over N रवर तंदे आ रहा. Next N minus C अंदी दाने. Minus अंदरे नो N N M over सहोदरी. यार सहोदरी C रवर सहोदरी. Okay ना. So हाँ आ रहे C plus F. C plus F. C plus F अंदरे plus अंदरे नो C ओ F रवर सहोदर. C ಎಂಬುವರು F ರವರ ಸಹೋದರ. ಓಕೆನಾ. ಸಹೋದರ ಹಾಗಾದರೆ M ರವರ ಮಗ C ಆಗಿರ್ಲಿಕ್ಕೆ ಇಲ್ಲ, ಆದ್ರೂ ಸಾಧ್ಯ ಇದೆನಾ? ಸಾಧ್ಯನೇ ಇಲ್ಲ. ಓಕೆನಾ. ಇದು ಕೂಡ ರಾಂಗ್ ಆಗತ್ತೆ. ಹಾಗಾದ್ರೆ ನಮ್ಮ ಆಪ್ಷನ್ ಯಾವ್ದಾಗತ್ತೆ? ಯಾವುದು ಅಲ್ಲ, ಮತ್ತೆ ಆಪ್ಷನ್ ಆಗತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ ಈ ಕ್ವಶನ್ ನೋಡಿ. A plus B ಅಂದರೆ A ಯು B ನ ಸಹೋದರಿ. ನೋಡಿ ಪ್ಲಸ್ ಇಲ್ಲ ಇಲ್ಲಾದ್ರೆ R ಎಂಬುವರು S ರವರ ಸಹೋದರಿ. ಕ್ರಾಸ್ ಅಂದ್ರೇನು? A ಯು B ರವರ ಮಡದಿ, ಅಂದ್ರೆ P ಎಂಬುವರು Q ರವರ ಮಡದಿ. ಪರ್ಸೆಂಟೇಜ್ ಅಂತ ಹೊಸದು ಬಂದಿದೆ ಇಲ್ಲಿ. ಸೊ ಪರ್ಸೆಂಟೇಜ್ ಅನ್ನು ಚಿತ್ರ ಬಂತು ಅಂತ ಹೇಳಿದ್ರೆ A ಯು B ನ ತಂದೆ, ಅಂದ್ರೆ ಪರ್ಸೆಂಟೇಜ್ ಅಂದ್ರೆ ಏನಿಲ್ಲಿದೆ? Q ರವರು R ರವರ ತಂದೆ ಆಗ್ತಾರೆ. ಓಕೆನಾ. A ಮೈನಸ್ B, ಮೈನಸ್ ಅಂದ್ರೇನು? ಸಹೋದರ. ಅಂದ್ರೇನು ಮೈನಸ್ ಎಲ್ಲಿದೆ? ಇಲ್ಲಿದೆ. ಟಿ ಎಂಬುವರು ಯಾರು? ಎಸ್ ರವರ ಸಹೋದರ ಅಂತ ಹೇಳ್ತಾನೆ. ಓಕೆನಾ. ಸಾಲ್ವ್ ಮಾಡ್ತಾ ಹೋಗಿ ಲಾಸ್ಟ್ ಕ್ವಶನ್ ಏನ್ ಕೇಳಿದಾನೆ? ಟಿ ಎಂಬುವರು ಪಿ ರವರ ಮಗಳಾಗ್ಬೇಕು ಅಂತ ಹೇಳಿದ್ರೆ ಈ ಕೆಳಗಿನವುಗಳಲ್ಲಿ ಯಾವ್ದು ಕರೆಕ್ಟ್ ಅಂತ ಕೇಳಿದಾನೆ. ಓಕೆನಾ. ಯಾವ್ದು ಕರೆಕ್ಟ್ ಅಂತ ಕೇಳಿದ್ರೆ ಸಾಲ್ವ್ ಮಾಡ್ತಾ ಹೋಗಿ. ಫಸ್ಟ್ ನೇದ್ ಬಿಡಿಸ್ತೀನಿ ನಾನೀಗ. ಪಿ ಕ್ರಾಸ್ ಕ್ಯೂ. ಕ್ರಾಸ್ ಅಂದ್ರೇನು? ಪಿ ಎಂಬುವರು ಬಿ ರವರ ಮಡದಿ. ಹೌದಾ? ಇವರು ಪಿ ಎಂಬುವರು, ಹ ಪಿ ಎಂಬುವರು ಯಾರು? ಮಡದಿ. ಕ್ಯೂ ರವರ ಮಡದಿ, ಅಂದ್ರೆ ಇವರಿಬ್ರು ಗಂಡ ಹೆಂಡತಿ ಆದ್ರ. ಓಕೆನಾ. ನೆಕ್ಸ್ಟ್ ಕ್ಯೂ ಪರ್ಸೆಂಟೇಜ್ ಆರ್. ಕ್ಯೂ ಪರ್ಸೆಂಟೇಜ್ ಆರ್ ಅಂದ್ರೆ ಏನು? ಪರ್ಸೆಂಟೇಜ್ ಅಂದ್ರೆ ಏನಿದೆ? ಕ್ಯೂ ಎಂಬುವರು ಆರ್ ಅವರ ತಂದೆ. ಹೌದಾ? ಕ್ಯೂ ಎಂಬುವರು ಯಾರು? ಆರ್ ಅವರ ತಂದೆ. ಅಂದ್ರೆ ಇದರ ಅರ್ಥ ಏನು? ಇವರು ತಾಯಿ ಆಗಿರ್ತಾರೆ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಅಂದ್ರೆ ಆರ್ ಪ್ಲಸ್ ಎಸ್. ಪ್ಲಸ್ ಅಂದ್ರೆ ಏನು? ಪ್ಲಸ್ ಪ್ಲಸ್ ಪ್ಲಸ್. ಆರ್ ಎಂಬುವರು ಎಸ್ ನ ಸಹೋದರಿ. ಆರ್ ಎಂಬುವರು ಯಾರು? ಎಸ್ ರವರ ಸಹೋದರಿ. ಟಿ ಬಂದಿಲ್ಲ, ಮೀ ಪಿ ಮತ್ತು ಟಿ ಬರುವವರೆಗೂ ರಿಲೇಷನ್ ಬಿಡಿಸ್ತಾನೆ ಹೋಗ್ಬೇಕು. ಸೊ ಎಸ್ ಮೈನಸ್ ಟಿ. ಎಸ್ ಮೈನಸ್ 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 ಇಲ್ಲಿದೆ ನೋಡಿ. ಎಸ್ ಎಂಬುವರು ಬಿ ರವರ ಸಹೋದರ. ಎಸ್ ಎಂಬುವರು ಟಿ ರವರ ಸಹೋದರ. ಓಕೆ, ಇದನ್ನ ಆನ್ಸರ್ ಹೇಳಬಹುದು. ಹೌದಾ? ಸೊ ಇವರೆಲ್ಲರೂ ಮಕ್ಕಳೇ ಆಗ್ತಾರೆ. ಸಹೋದರ ಅಂದ್ರೆ ಏನು? ಮಕ್ಕಳೇ ಆಗ್ತಾರೆ. ಏನ್ ಕೇಳಿದಾನೆ? ಟಿ ಯು ಪಿ ನ ಮಗಳು ಅಂತ ಕೇಳಿದಾನೆ. ಮಗರ ಇರಬಹುದು, ಮಗಳಾರು ಇರಬಹುದು, ಆದ್ರೆ ನಮ್ಗೆ ರಿಲೇಷನ್ ಏನಾದ್ರೂ ಗೊತ್ತಿದೆನಾ? ಇದು ಹೆಣ್ಣು ಅಂತೂ ಗೊತ್ತಿಲ್ಲ, ಗಂಡು ಅಂತೂ ಗೊತ್ತಿಲ್ಲ. ಸಪೋಸ್ ಹೆಣ್ಣು ಅಂತ ಹೇಳಿದ್ರೆ ಆಪ್ಷನ್ ಒನ್ ಕರೆಕ್ಟ್, ಕೈ ಬಿಟ್ಬಿಡ್ತಿದ್ವಿ. ಆದ್ರೆ ಯಾವುದೇ ತರದ ರಿಲೇಷನ್ ಕೊಟ್ಟಿಲ್ಲ. ಕೊಟ್ಟಿಲ್ಲ ಅಂತಂದ್ರೆ ಇದ್ರ ಅರ್ಥ ಏನು? ಕಂಪ್ಲೀಟ್ ಇಟ್ ಈಸ್ ಯುವರ್ ರಾಂಗ್. ಸೆಕೆಂಡ್ ಒನ್ ನೋಡಿ. ಎಲ್ಲಿ ಇನ್ನೂ ಒಂದು ಟೈಮ್ ಸೇವ್ ಆಗ್ಲಿಕ್ಕೆ ಎಲ್ಲಿವರೆಗೂ ಸೇಮ್ ಇದೆ ಅಲ್ಲಿವರೆಗೂ ಮೂವ್ ಆಗ್ಬಿಡಿ. ಕ್ರಾಸ್ ಇದೆ, ಪರ್ಸೆಂಟೇಜ್ ಇದೆ. ಹೌದಾ? ಅಂದ್ರೆ ಏನು? ಆರ್ ವರೆಗೂ ಸೇಮ್ ಇದೆ, ಇದನ್ನೇ ಹಾಕ್ಬಿಡಿ. ಕರೆಕ್ಟ್ ಇದೆನಾ? ಆರ್ ಆರ್ ವರೆಗೂ. ಬಟ್ ಆರ್ ಮತ್ತು ಟಿ ಕ ರಿಲೇಷನ್ ನೋಡ್ಬೇಕು ನಾನೇ. ಆರ್ ಮೈನಸ್ ಟಿ, ಆರ್ ಮೈನಸ್ ಟಿ. ಆರ್ ಎಂಬುವರು, ಆರ್ ಎಂಬುವರು ಟಿ ನ ಸಹೋದರ. ಓಕೆನಾ. ಆರ್ ಎಂಬುವರು ಯಾರು? ಟಿ ರವರ ಸಹೋದರ ಅಂತ ಹೇಳಿದಾನೆ. ಓಕೆ, ಟಿ ಮತ್ತು ಟಿ ರಿಲೇಷನ್ ಬಂತು. ಆದರೆ ಇವರು ತಾಯಿ ಮಗಳು ಅಂತ ಹೇಳಿಕ್ ಸಾಧ್ಯನಾ? ನಮಗೆ ಟಿ ಮಗಳಾಗ್ಬೇಕಂತ ಹೇಳಿದ್ದಾನೆ. ಸೊ ಇಲ್ಲಿ ಏನಾದ್ರೂ ನಮ್ಗೆ ಸೆಕ್ಸ್ ಗೊತ್ತಿದೆನಾ, ಹೆಣ್ಣು ಗಂಡು ಅಂತ ಹೇಳ್ಬಿಟ್ಟು? ಇಲ್ಲ. ನೆಕ್ಸ್ಟ್ ನೋಡಿ, ಟಿ ಪ್ಲಸ್ ಎಸ್. ಪ್ಲಸ್ ಅಂದ್ರೆ ಏನು? ಟಿ ಯು ಎಸ್ ನ ಸಹೋದರಿ. ಓಕೆನಾ. ಟಿ ಎಂಬುವರು ಯಾರು? ಎಸ್ ರವರ ಸಹೋದರಿ. ಸೊ ಎಸ್ ಸೆಕ್ಸ್ ನಮಗ್ ಗೊತ್ತಿಲ್ಲ, ಬಿಟ್ಟಾಕ್ಬಿಡಿ, ನಮಗ್ ಬೇಡ ಅದ್ರದ್ದು. ಈಗ ನೋಡಿ ಕ್ವಶನ್ ನೋಡಿ. ಟಿ ಯು ಪಿ ರ ಮಗಳು. ಟಿ ಎಂಬುವರು ಪಿ ರವರ ಮಗಳು ಆಗ್ಲಿ ಸಾಧ್ಯ ಇದೆನಾ? ಓಕೆನಾ. ಸೊ ಆಪ್ಷನ್ ಯಾವ್ದಾಗತ್ತೆ? ಸೆಕೆಂಡ್ ಈಸ್ ದ ಆಪ್ಷನ್. ಓಕೆನಾ. ಸುಮ್ಮನೆ ಬಿಡಿಸಿ, ನಿಮ್ಗೆ ಪ್ರಾಕ್ಟೀಸ್ ಆಗತ್ತೆ. ಓಕೆನಾ. ಥರ್ಡ್ ಒನ್ ಬಿಡಿಸ್ಬಿಡಿ. ಎಲ್ಲಿವರೆಗೂ ಸೇಮ್ ಇದೆ? ಆರ್ ವರ್ಗೂ ಮತ್ತೆ ಸೇಮ್ ಇದೆನಾ? ಸೊ ಆರ್ ವರ್ಗೂ ಮತ್ತೆ ಸೇಮ್ ಇದೆ ಅಂತ ಹೇಳಿದ್ರೆ ಪಿ ಮೈನಸ್ ಕ್ಯೂ ಡಿವೈಡೆಡ್ ಬೈ ಆರ್. ಓಕೆನಾ, ಸೇಮ್ ಇದೆ. ನೆಕ್ಸ್ಟ್ ನೋಡಿ, ಆರ್ ಪ್ಲಸ್ ಟಿ. ಪ್ಲಸ್ ಅಂದ್ರೆ ಏನು? ಆರ್ ಎಂಬುವರು
ಟೀರವರ ಸಹೋದರಿ ಆರ್ ಎಂಬುವರು. ಟೀರವರ ಸಹೋದರಿ ಟಿ ಮೈನಸ್ ಎಸ್ ಅಂದಿದ್ದಾನೆ. ಮೈನಸ್ ಅಂದ್ರೆ ಏನು? ಟಿಯು ಎಸ್ ನ ಸಹೋದರ. ಹೌದಾ? ಟಿ ಇಲ್ಲಿ ಮಗಳಾಗ್ಲಿಕ್ಕೆ ಸಾಧ್ಯ ಇದೆನಾ? ಮಗ ಆಗಿದೆ. ಪಿಗೆ ಮಗ ಆಗಿದ್ದಾನೆ, ಮಗಳಾಗ್ಲಿಕ್ಕಂತೂ ಸಾಧ್ಯ ಇಲ್ಲ ಅಲ್ವಾ? ಸೊ ಇದು ಕೂಡ ಆಪ್ಷನ್ ರಾಂಗ್ ಆಗತ್ತೆ. ನೆಕ್ಸ್ಟ್ ಫೋರ್ತ್ ಆಪ್ಷನ್ ಅನ್ನು ನೋಡಿಬಿಡಿ. ಆರವರೆಗೂ ಸೇಮ್ ಇದೆ, ಹಾಕ್ಬಿಡಿ ಸುಮ್ಮನೆ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಕ್ಯೂ ಡಿವೈಡ್ಸ್ ಆರ್, ಆರ್ ಆಯ್ತಾ? ಆರ್ ಪ್ಲಸ್ ಎಸ್ ಅಂದಿದ್ದಾನೆ. ಆರ್ ಎಂಬುವನು ಎಸ್ ರವರ ಪ್ಲಸ್ ಆರ್ ಎಂಬುವನು ಎಸ್ ರವರ ಸಹೋದರ. ಹೌದಾ? ಆರ್ ಎಂಬುವನು ಎಸ್ ರವರ ಸಹೋದರ ಆಗ್ತಾನ? ಓಕೆ. ಎಸ್ ಪ್ಲಸ್ ಟಿ ಅಂದಿದ್ದಾನೆ. ಪ್ಲಸ್ ಅಂದ್ರೆ ಎಸ್ ಟಿ ರವರ ಸಹೋದರ. ಓಕೆನಾ? ಎಸ್ ಎಂಬುವ ಟಿ ರವರ ಸಹೋದರ. ಇಲ್ಲಾದ್ರೂ ಹೇಳ್ಬೋದಿತ್ತು ಇದು ಯಾವ ಸೆಕ್ಸ್, ಗಂಡು ಅಂತೂ ಗೊತ್ತಿಲ್ಲ, ಹೆಣ್ಣು ಅಂತೂ ಗೊತ್ತಿಲ್ಲ. ಸೊ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಹೇಳಲಿಕ್ಕೆ ಆಗುದಿಲ್ಲ. ಸೊ ಆಪ್ಷನ್ ಏನಾಗುತ್ತೆ ನಿಮ್ಮದು? ಸೆಕೆಂಡ್ ಆಪ್ಷನ್ ಇಸ್ ದ ಫೈನಲ್ ಆನ್ಸರ್. ಓಕೆನಾ? ಸೊ ಬ್ಲಡ್ ರಿಲೇಶನ್ ಮೇಲೆ ಮೂರು ವಿಡಿಯೋಸ್ ಆಯ್ತು, ಇನಫ್, ಮೋರ್ ದನ್ ಇನಫ್. ಸೊ ಇವು ಮೂರು ಟೈಪ್ ಬಿಟ್ಟು ನೀವು ಯಾವುದೇ ಎಕ್ಸಾಮ್ ಹೋದ್ರು ಕೂಡ ಇವು ಮೂರು ಟೈಪ್ ಅಲ್ಲಿ ಮಾತ್ರ ಕೇಳ್ತಿರ್ತಾನೆ. ಸೊ ನಾವು ಪ್ರಾಬ್ಲಮ್ ಬಿಡಿಸ್ಬೇಕಾದ್ರೆ ಒಂದು 15-20 ಪ್ರಾಬ್ಲಮ್ಸ್ ಅಷ್ಟೇ ಬಿಡಿಸಿರ್ತೀವಿ. ಸೊ ನೀವು ಪ್ರಾಕ್ಟೀಸ್ ಆಗಿ ಬೇಕು ಅಂತ ಹೇಳಿದ್ರೆ ದುನಿಯಾ ಬುಕ್ಸ್ ಇವೆ. ಓಕೆನಾ? ಯಾವ ಬುಕ್ ಆದ್ರೂ ರೆಫರ್ ಮಾಡ್ತಾ ಹೋಗಿ. ಓಕೆನಾ? ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಆಗೋದು ಯಾವುದು ಅಂತ ಹೇಳಿದ್ರೆ ಡೈರೆಕ್ಷನ್ ಸೆನ್ಸ್, ಮೀನ್ಸ್ ದಿಕ್ಕುಗಳು ಸ್ಟಾರ್ಟ್ ಮಾಡ್ತೇನೆ. ಓಕೆನಾ? ಥ್ಯಾಂಕ್ ಯು.